ಚನ್ನಗಿರಿ ತಾಲೂಕಿನ ನಲ್ಕುಂದ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸರ್ಕಾರಿ ಶಾಲೆಯ ಕಟ್ಟಡ ಹಾಗೂ ಅಕ್ಷರ ದಾಸೋಹ ಕೊಠಡಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಕುಂದ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸರ್ಕಾರಿ ಶಾಲೆಯ ಕೊಠಡಿ ಹಾಗೂ ಅಕ್ಷರ ದಾಸೋಹ ಕೊಠಡಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಚಿವ ಬಿಸಿ ಪಾಟೀಲ್ ರವರು ಶಾಲಾ ಕೊಠಡಿ ಉದ್ಘಾಟನೆ, ನಂತರ ಅಕ್ಷರ ದಾಸೋಹ ಕೊಠಡಿಗಳ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಪ್ರೊಫೆಸರ್ ಲಿಂಗಣ್ಣ, ಅದು ಅದು ಬಹಳ ಬೆಂಕಿ. ಈ ವೇಳೆ ಕೃಷಿ ಸಚಿವ ಬಿಸಿ ಪಾಟೀಲ್ ರವರು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರವಾಗಿ ಮಾತನಾಡಿದ ಅವರು, ಯಾರ ಹಣೆ ಬರಹದಲ್ಲಿ ಏನಿದೆಯೋ ಗೊತ್ತಿಲ್ಲ, ಯೋಗ ಯೋಗ್ಯತೆ ಇದ್ದವರು ಏನ್ ಬೇಕಾದರೂ ಆಗಬಹುದು, ಯಾರು ಅದೃಷ್ಟ ಇದ್ದವರು ಯಾರು ಬೇಕಾದರೂ ಆಗಬಹುದು ಎಂದು ಹೇಳಿಕೆ ನೀಡಿದ್ದಾರೆ. ಯಾರ್ಯಾರು ಯೋಗದಲ್ಲಿ ಏನಿದೆ ಗೊತ್ತಿಲ್ಲ, ಯೋಗ ಯೋಗ್ಯತೆ ಇದ್ದರೆ ಯಾರು ಬೇಕಾದರೂ ಏನಾದರೂ ಆಗ್ಬೋದು ಅಲ್ವಾ. ಯೋಗ ಇರಬೇಕು, ಯೋಗ್ಯತೆ ಯಾರು ಬೇಕಾದ್ರೂ ಆಗ್ಬೋದು. ನಾಳೆ ರವಿ ಅಣ್ಣ ಆಗ್ಬೋದು, ಯಾರಿಗೆ ಗೊತ್ತು? ಯಾರು ಆಗಬಾರ್ದು ಅಂತ ಹೇಳಿಲ್ಲ, ಅವ್ರವ್ರ ಅದೃಷ್ಟ. ಅದಕ್ಕೆ ಜನಾಶೀರ್ವಾದ ಬೇಕು, ಹೈಕಮಾಂಡ್ ಆಶೀರ್ವಾದ ಬೇಕು. ಎರಡೂ ಆಶೀರ್ವಾದ ಯಾರ ಕಡೆ ಇರ್ತದೆ? ಮೊದಲನೇದಾಗಿ ಜನ ಕಮಾಂಡ್, ಆಮೇಲೆ ಹೈಕಮಾಂಡ್. ಏ ಅದು ಸ್ವಲ್ಪ ಬಂದ್ ಮಾಡಿ. ಈಗ 15 ದಿವಸ ಆಗಿದೆ ಅವ್ರು ಹೇಳಿಕೆ ಕೊಟ್ಟು. 15 ದಿವಸದ ನಂತರ ಈಗ ದುರುದ್ದೇಶದಿಂದ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ವ್ಯವಸ್ಥಿತವಾಗಿ ಸಂಚಲನ ಮಾಡಿ ಮಾಡ್ತಾ ಇದ್ದಾರೆ. ಯಾರೇ ತಪ್ಪಿತಸ್ಥರು ಮಾಡಿದರೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿದ್ರೆ ಅದ್ರ ಬಗ್ಗೆ ವಿವರಣೆಯನ್ನು ಕೇಳ್ಬೋದು. ಅದರಿಂದ ಪ್ರತಿಭಟನೆ ಮಾಡಿ ಸಾರ್ವಜನಿಕರ ಜೀವನವನ್ನು ಅಸ್ತವ್ಯಸ್ತಗೊಳಿಸೋದು ಸರಿಯಲ್ಲ. ರಾಜ್ಯಸಭೆಯಲ್ಲಿ ಒಂದು ಪ್ಲಸ್ ಆಯ್ತಲ್ಲ ಸರ್, ಹೆಂಗೆ ಸಾಧ್ಯ ಆಯ್ತು? ಅದಕ್ಕೆ ಈಗಾಗಲೇ ಅದಕ್ಕಾಗಲೇ ಮುಖ್ಯಮಂತ್ರಿಗಳು ಮುಕ್ತಾಯ ಹಾಡಿದ್ದಾರೆ. ಆದರೆ ಕಾಂಗ್ರೆಸ್ನವ್ರನ್ನ ಜೀವಂತವಾಗಿಡಬೇಕು ಅಂತ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಬೇರೆ ಇಶ್ಯೂ ಇಲ್ಲ. ಅದನ್ನು ಹೇಳ್ಕೊಂಡು ಹೋದರೆ ಏನಾದ್ರು ದಿನ ಒಂದು ಪ್ರಚಾರದಲ್ಲಿ ಇರಬೇಕು ಅಂತ ಕೀಳು ಪ್ರಚಾರಕ್ಕೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬೊಮ್ಮಾಯಿಯವರು ಈ ಕಡೆ ಏನಾದ್ರು ಬಂದಾಗ ಒಂದು ಪ್ರಶ್ನೆ ಕೇಳಿ ಅವರು ಹೇಳ್ತಾರೆ ಸರಿಯಾದ ವ್ಯಕ್ತಿಗಳು. ಈ ಸಂದರ್ಭದಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಪ್ರೊಫೆಸರ್ ಲಿಂಗಣ್ಣ, ಶಾಸಕ ಎಸ್ ಎ ರವೀಂದ್ರನಾಥ್, ಶಾಲೆಯ ಶಿಕ್ಷಕರು ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು.